ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ಜುಲೈ ಆಗಸ್ಟ್ ತಿಂಗಳ ಒಟ್ಟು 67 ದಿನಗಳ ಆಹಾರ ಧಾನ್ಯ ನಿಮ್ಮ ಶಾಲೆಗಳಿಗೆ ಸರಬರಾಜಾಗಿದೆ ಹಾಗೆಯೇ ಆ ಒಂದು ಧಾನ್ಯವನ್ನು ನೀವು ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ವಿತರಣೆಯನ್ನು ಮಾಡಿದ್ದೀರಾ ಆ ಒಂದು ವಿತರಣೆ ಮಾಡಿದಂಥ ಡೀಟೇಲನ್ನು ನಾವು ಎಸ್ ಎ ಟಿ ಎಸ್ ಎಮ್ ಡಿ ಎಂ ತಂತ್ರಾಂಶದಲ್ಲಿ ಹೇಗೆ ಎಂಟ್ರಿ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ ಮೊದಲಿಗೆ ಎಮ್ ಡಿ ಎಂ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಡ್ಯಾಶ್ಬೋರ್ಡ್ ಇದೆಯಲ್ಲ ಮೂರು ಗೆರೆ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡ್ಯಾಶ್ಬೋರ್ಡ್ ಇದೆ ಹಾಗೆಯೇ ಆ್ಯಕ್ಟಿವಿಟೀಸ್ ಡ್ಯಾಶ್ಬೋರ್ಡ್ ಇದೆ ಫುಡ್ ಗ್ರೈನ್ ಡಿಸ್ಟ್ರಿಬ್ಯೂಷನ್ ಅಂತೇಳಿದೆ ಇಲ್ಲಿ ಫುಡ್ ಗ್ರೈನ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಅಲ್ಲಿ ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ ಹಾಗೆಯೇ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಎಜುಕೇಷನಲ್ ಸ್ಟೇಜ್ ಅಂತೇಳಿದೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪ್ರೈಮರಿ 1-5 ಅಂತೇಳಿದೆ ಅಪ್ಪರ್ ಪ್ರೈಮರಿ 6-8 ಅಂತಿದೆ ಹಾಗೆಯೇ ಸೆಕೆಂಡರಿ 9-10 ಅಂತೇಳಿದೆ ನಾವು ಯಾವ ಕ್ಲಾಸನ್ನು ಎಂಟ್ರಿ ಮಾಡ್ತೀವೋ ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ 1-5 ಸೆಲೆಕ್ಟ್ ಮಾಡ್ಕೊಂಡಿವಿ ಯಾಕಂದರೆ ನಾವು ಸ್ಟ್ಯಾಂಡರ್ಡ್ ಫಸ್ಟನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ ಹಾಗಾಗಿ ಹಾಗೆಯೇ ಪ್ಯಾಕೆಟ್ ವ್ಯಾಲಿಡಿಟಿ ಅಂತೇಳಿದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ಯಾಕೆಟ್ ವ್ಯಾಲಿಡಿಟಿ ಆಫ್ 67 ಡೇಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಚೂಸ್ ಫುಡ್ ಪ್ಯಾಕೆಟ್ ಅಂತೇಳಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ರೆಡಿ ಆಪ್ಷನ್ ಇರ್ತದೆ ಪ್ಯಾಕೆಟ್ ವ್ಯಾಲಿಡಿಟಿ 67 ಡೇಸ್ ರೈಸ್ ವೀಟ್ ದಾಲ್ ಆಯಿಲ್ ಸಾಲ್ಟ್ ಅಂತೇಳಿ ಇದೆ ಏಪ್ರಿಲ್ ಜುಲೈ ಆಗಸ್ಟ್ ಎಲ್ಲ ಇದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಡಿಸ್ಟ್ರಿಬ್ಯೂಟೆಡ್ ಡೇಟನ್ನು ಇಲ್ಲಿ ಹಾಕಬೇಕು ನಾವು ಯಾವತ್ತು ಈ ಫುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವೋ ಆ ಒಂದು ಡೇಟನ್ನು ಇಲ್ಲಿ ಎಂಟ್ರಿ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿಯ ಒಂದು ಇಂಟರ್ಫೇಸನ್ನು ನಾವು ನೋಡ್ಬೋದು ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ ಸ್ಟ್ಯಾಂಡರ್ಡ್ ಇದೆ ಪ್ಯಾಕೆಟ್ ವ್ಯಾಲಿಡಿಟಿ ಇದೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಇದೆ ಇಲ್ಲಿ ಕ್ಲಾಸನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಸ್ಟೂಡೆಂಟ್ಸ್ ನೇಮ್ ಇದೆ ಹಾಗೆ ಜೆಂಡರ್ ಇದೆ ಹಾಗೆಯೇ ಪ್ರೀವಿಯಸ್ ಡಿಸ್ಟ್ರಿಬ್ಯೂಷನ್ ಡೀಟೇಲ್ಸ್ ಅಂತೇಳಿ ಇದೆ ಡಿಸ್ಟ್ರಿಬ್ಯೂಟೆಡ್ ಡೇಟ್ ಹಾಗೆಯೇ ಫುಡ್ ಪ್ಯಾಕೆಟ್ ನೇಮ್ ಪ್ಯಾಕೆಟ್ ಕಂಟೇನ್ ಎಲ್ಲರೂ ಕೂಡ ಖಾಲಿ ಇದೆ ಇಲ್ಲಿ ಪಕ್ಕದಲ್ಲಿ ಸೆಲೆಕ್ಟ್ ಅಂತೇಳಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಮಕ್ಕಳ ಒಂದು ಹೆಸರ ಮುಂದೆ ಟಿಕ್ ಮಾರ್ಕ್ ಬರ್ತದೆ ರೈಟ್ ಮಾರ್ಕ್ ಬರ್ತದೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಅಂತೇಳಿದೆಯಲ್ಲ ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಮಗುವಿನ ಹೆಸರಿನ ಮುಂದೆ ನೋಡ್ಬೋದು ನಾವೇನೇನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತೇಳಿ ಇಲ್ಲಿ ಪೂರ್ತಿ ಡೀಟೇಲ್ ಇದೆ ನೋಡಿ ಇಲ್ಲಿ 67 ಡೇಸ್ದು ಏನೇನು ಕೊಟ್ಟಿದ್ದೀವಿ ಅಂತೇಳಿ ರೈಸ್ ವೀಟ್ ದಾಲ್ ಎಲ್ಲ ಇದೆ ಹಾಗೆಯೇ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ ಡಿಸ್ಟ್ರಿಬ್ಯೂಟೆಡ್ ಡೇಟ್ ಎಲ್ಲ ಕೂಡ ಇಲ್ಲಿ ಇರ್ತದೆ ಇದೇ ರೀತಿ ಬೇರೆ ಕ್ಲಾಸನ್ನು ನಾವು ಸೆಲೆಕ್ಟ್ ಮಾಡಿ ನೋಡೋಣ ಇಲ್ಲಿ ಇಯರ್ ಆಲ್ರೆಡಿ ಇರ್ತದೆ ಸ್ಟ್ಯಾಂಡರ್ಡನ್ನು ಕ್ಲಿಕ್ ಮಾಡಿ ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಚೂಸ್ ಮಾಡ್ಕೊಳ್ಳೋಣ ಇಲ್ಲಿ ಪ್ರೈಮರಿ ಸ್ಟೇಜ್ ಆಲ್ರೆಡಿ ನಾವು ಪ್ರೀವಿಯಸ್ಸಲ್ಲಿ ಎಂಟ್ರಿ ಮಾಡಿರೋದ್ರಿಂದ ಪ್ರೈಮರಿ 1-5 ಅಂತೇಳಿರ್ತದೆ ಹಾಗೆಯೇ ಪ್ಯಾಕೆಟ್ ವ್ಯಾಲಿಡಿಟಿ ಇದೆಲ್ಲ ಡೀಟೇಲ್ಸ್ ಕೂಡ ಇರ್ತದೆ ಇಲ್ಲಿ ಡೇಟನ್ನು ನಾವು ಸೆಲೆಕ್ಟ್ ಮಾಡೋಣ ನೆಕ್ಸ್ಟ್ ಡೇಟನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಕ್ಲಾಸ್ 2 ಇದೆ ಇಲ್ಲಿ ಎಲ್ಲ ಮಕ್ಕಳ ಹೆಸರಿದೆ ನೋಡಿ ಇಲ್ಲಿ ಫುಡ್ ಪ್ಯಾಕೆಟ್ ನೇಮ್ ಇಲ್ಲೆಲ್ಲ ಖಾಲಿ ಇದೆ ನಾವಿದನ್ನು ಪುನಃ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಸೆಲೆಕ್ಟ್ ಆಗ್ತದೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಈ ಒಂದು ಕ್ಲಾಸ್ನ ಎಲ್ಲ ಡೀಟೇಲ್ಸ್ ಇದೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಅಂತೇಳಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಡಿಸ್ಟ್ರಿಬ್ಯೂಷನ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ನೋಡ್ಬೋದು ನೋಡಿ 19 ಫುಡ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಅಂತೇಳಿ ಬಂದಿರ್ತದೆ ನಂತರ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ ಇದೇ ರೀತಿ ನಾವು ಎಲ್ಲ ಕ್ಲಾಸ್ಗಳನ್ನು ಸೆಲೆಕ್ಟ್ ಮಾಡಿ ಒಂದೊಂದೇ ಕ್ಲಾಸ್ಗಳನ್ನು ಇಲ್ಲಿ ನಾವು ಸಬ್ಮಿಟನ್ನು ಕೊಡಬೇಕಾಗ್ತದೆ ನಾವು ಕ್ಲಾಸ್ 6th 7th 8ನ್ನು ಸೆಲೆಕ್ಟ್ ಮಾಡಿದಾಗ
ಇಲ್ಲಿ ಎಜುಕೇಷನಲ್ ಸ್ಟೇಜ್ ಇದೆಯಲ್ಲ ಇಲ್ಲಿ ಅಪ್ಪರ್ ಪ್ರೈಮರಿ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಹಾಗೆಯೇ ಹೈಸ್ಕೂಲ್ದನ್ನು ಎಂಟ್ರಿ ಮಾಡುವಾಗ ಸೆಕೆಂಡರಿ 9 to 10 ಇದೆಯಲ್ಲ ಅದನ್ನು ನಾವು ಕ್ಲಿಕ್ ಮಾಡಿ ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ನಾವು ಈಗಾಗಲೇ ಫುಡ್ಡನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡಿದ್ದೇವೆ, ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಆಗಿದೆಯೇ ಇಲ್ವೋ ಅಂತೇಳಿ ಆ ಒಂದು ಮಾಹಿತಿಯನ್ನು ಚೆಕ್ ಮಾಡೋದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ಫುಡ್ ಗ್ರೈನ್ಸ್ ಡಿಸ್ಟ್ರಿಬ್ಯೂಷನ್ ಡ್ಯಾಶ್ಬೋರ್ಡ್ ಅಂತೇಳಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಶಾಲೆಯ ಎಂಟ್ರಿ ಮಾಡಿರ್ತಕ್ಕಂತಹ ಡೀಟೇಲ್ಸನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ, ಪ್ಯಾಕೆಟ್ ವ್ಯಾಲಿಡಿಟಿ ಇದೆ, ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು ಸ್ಕೂಲ್ ನೇಮ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಎನ್ರೋಲ್ಮೆಂಟ್ ಇದೆ, ಹಾಗೆಯೇ ಫುಡ್ ಗ್ರೈನ್ ಪ್ಯಾಕೆಟ್ಸ್ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ ಕೌಂಟ್ ಅಂತೇಳಿದೆ. ನೋಡಿ, ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಟೋಟಲ್ ಎನ್ರೋಲ್ಮೆಂಟ್ 10 ಇದೆ, ಆ 40 ಪ್ಯಾಕೆಟ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಅದೇ ರೀತಿ ಎಲ್ಲ ಕ್ಲಾಸ್ಗಳ ನಾವಿಲ್ಲಿ ಅಟೆಂಡೆನ್ಸನ್ನು ನೋಡ್ಬೋದು, ಹಾಗೆಯೇ ಎಷ್ಟು ಪ್ಯಾಕೆಟ್ಸನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತೇಳಿ ನೋಡ್ಬೋದು. ಟೋಟಲ್ ಇದೆ, ಟೋಟಲ್ ಪ್ಯಾಕೆಟ್ಸ್ ಎಲ್ಲ ಇದೆ. ಈ ರೀತಿ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಡ್ಯಾಶ್ಬೋರ್ಡಲ್ಲಿ ನಾವು ನೋಡ್ಬೋದು. ಹಾಗೆಯೇ ಈ ಒಂದು ಮಾಹಿತಿಯನ್ನು ನಾವು ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಫಾರ್ಮೆಟಲ್ಲಿ ಬೇಕಾದರೆ ನಾವು ಅದನ್ನು ಕನ್ವರ್ಟ್ ಮಾಡಿ ಸೇವ್ ಮಾಡಿ ಇಟ್ಕೋಬೋದು, ಅಥವಾ PDF ನಮಗೆಲ್ಲ ಈಸಿ ಆಗ್ತದೆ. PDF ಫಾರ್ಮೆಟಲ್ಲಿ ನಾವು ಇದನ್ನು ಸೇವ್ ಮಾಡ್ಬೋದು. ಆ PDF ಎಕ್ಸ್ಪೋರ್ಟ್ ಅಂತ ಹೇಳಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ PDF ಫೈಲ್ ಕ್ರಿಯೇಟ್ ಆಗ್ತದೆ. ಆ ಒಂದು PDF ಫೈಲನ್ನು ನಾವು ಸೇವ್ ಮಾಡಿ ಇಟ್ಕೋಬೋದು. ನೋಡಿ, ನಮ್ಮ ಒಂದು PDF ಫೈಲ್ ಇದು, ಇದನ್ನು ನಾವು ಸೇವ್ ಮಾಡಿ ಇಟ್ಕೋಬೋದು. ಪ್ರಿಂಟ್ ಬೇಕಾದರೂ ಕೂಡ ತೆಗೆದಿಟ್ಕೋಬೋದು. ನೋಡಿ, ಎಲ್ಲ ಮಕ್ಕಳ ಎಲ್ಲ ಕ್ಲಾಸ್ಗಳ, ನೋಡಿ, ಕ್ಲಾಸ್ 1, 2, 3, 4, 5 ಎಲ್ಲ ಕ್ಲಾಸ್ಗಳಿಗೂ ನಾವು ಸಪ್ಲೈ ಮಾಡಿರ್ತಕ್ಕಂಥ ಡೀಟೇಲು ಒಂದು PDF ಫೈಲ್ ನಮಗೆ ಈಗ ಸಿಕ್ಕಿದೆ. ಇದನ್ನು ನಾವು ಪ್ರಿಂಟ್ ತೆಗೆದು ಇಟ್ಕೋಬೋದು, ಇಲ್ಲಾಂದರೆ ಹಾಗೆಯೇ ಸೇವ್ ಮಾಡಿ ಇಟ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆಯೇ ವಾಟ್ಸಪ್, ಫೇಸ್ಬುಕ್, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಒಂದು ಮಾಹಿತಿಯನ್ನು ಶೇರ್ ಮಾಡಿ, ಹಾಗೆಯೇ ನಮ್ಮ ಶಾಲಾ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಅಪ್ಡೇಟ್ಸ್ಗಳನ್ನು ಪಡಿತಾ ಇರಿ. ಥ್ಯಾಂಕ್ ಯು.